ಮನೆಯವ್ರಿಗೆ ಕೊಡೋದನ್ನ ಮರಿಬೇಡಿ. ಜಾನ್ವಿ ಬರ್ತೀನಮ್ಮ. ನಮಸ್ಕಾರಮ್ಮ. ನಮಸ್ಕಾರ. ಯಾವಾಗ ಬಂದ್ರಿ? ಈಗ ತಾನೆ ಬಂದೆ. ಹಾಗೆ ಹೊರಟು ಬಿಟ್ಟಿದ್ದೀರಾ? ಏಕಲ ಇರ ಕೇಳ್ಬೇಕಿತ್ತಲ್ವಾ? ಇವತ್ತೊಂದು ಸಹ ಇದ್ದು ಹೋದ್ರೆ ನಿಮ್ ಮಗಳ ಮನಸ್ಸಿಗೂ ಸಮಾಧಾನ ಅಲ್ವಾ? ಇಷ್ಟು ಅಭಿಮಾನ ಇಟ್ಕೊಂಡಿದ್ದೀರಲ್ಲ ಅಷ್ಟು ಸಾಕು. ಅತ್ತೆಗೆ ಸುಳ್ಳು ಹೇಳಿ ಗೊತ್ತಿಲ್ಲ, ಅದು ಇದು ಮಾತಾಡ್ತಾ ನಿಮ್ಮ ಅಪ್ಪನ ಹತ್ರ ಶ್ರೀ ಮನೆ ಬಿಟ್ಟು ಹೋದ ವಿಷಯ ಹೇಳ್ಬಿಡ್ತಾರೆ. ನೀವು ಆಚೆ ಕೆಲಸದ ಮೇಲೆ ಹೋಗಿದ್ದೀರಾ ಅಂತ ನಿಮ್ಮ ಮಗಳೇ ಹೇಳಿದ್ರು. ಆಫೀಸ್ ನೋಡ್ಕೋಬೇಕಲ್ಲ. ಆಫೀಸ್ ನೋಡ್ಕೊಳ್ಳೋದು ಹಳೇಂದ್ರೆ ತಾನೆ? ಅಮ್ಮ ಈಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈಗ ಅಳಿಯಂದ್ರು ಆಫೀಸ್ ನೋಡ್ಕೊತಾ ಇಲ್ವಾ? ಶ್ರೀನಪ್ಪ ಆಫೀಸ್ ನೋಡ್ಕೋತಿರೋದು, ಅವ್ರು ಯಾವತ್ತಿರಲ್ವೋ ಅವಾಗ ಮಾತ್ರ ಅಜ್ಜಿ ನೋಡ್ಕೊಳ್ಳೋದು ಅಲ್ವಾ ಅಜ್ಜಿ? ಹೌದೌದು. ಯಾವತ್ತಿರಲ್ವೋ ಅಂದ್ರೆ ಇವತ್ತು ಅಳೆಯಂದ್ರೆ ಊರಲ್ಲಿಲ್ವಾ? ಇಲ್ಲ, ಮೀಟಿಂಗ್ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ. ಫೋನ್ಗಂತೂ ಸಿಗ್ತಾರೆ ಅಲ್ವಾ? ಹಾ ಸಿಗ್ತಾರೆ. ಹಾಗಾದ್ರೆ ನಾನು ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ. ಅವಾಗವಾಗ ಬಂದು ಹೋಗಿ ಮಾಡ್ತಾ ಇರಿ, ನಿಮ್ಮ ಮಗಳ ಮನಸ್ಸಿಗೆ ಧೈರ್ಯ ಇರುತ್ತೆ. ಅಳಿಯಂದ್ರಿದ್ದಾಗ ಇನ್ನೊಂದ್ಸಲ ಬರ್ತೀನಿ ಮಗಳೇ.